ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಬಗ್ಗನಾಡು ಕಿಚ್ಚನ ಕೋಟೆಯಲ್ಲಿ ಇದೀವಿ. ನಾಳೆ ವಿಕ್ರಾಂತ್ ರೋಣ ರಿಲೀಸ್ ಆಗ್ತಿದೆ. ಎಲ್ಲರೂ ಯಾವ ತರ ಇಲ್ಲಿ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ನಾವೇ ಕೇಳೋಣ. ತುಂಬಾ ರಾಕೇಶ್ ಅಂತ ನನ್ನ ಹೆಸರು. ನಾವು ಅಪ್ಪಟ ಕಿಚ್ಚ ಸುದೀಪ್ ಅಣ್ಣ ಅನ್ನೋರ ಅಭಿಮಾನಿ. ನಾವು ಇವತ್ತು ಥಿಯೇಟರ್ ಹತ್ರ ಹೋಗ್ಬಿಟ್ಟು ಫ್ಲೆಕ್ಸ್ ಎಲ್ಲ ಕಟ್ಟಿ ಇವೆಲ್ಲ ಹಾಕಿ ಪಟಾಕಿ ಎಲ್ಲ ಸಿಡಿಸಿ ಬಂದಿದ್ದೀವಿ. ನಾಳೆ ಒಂದು ಸಿನಿಮಾ ಪ್ರಯುಕ್ತ ಸಿನಿಮಾ ಶತೋದಿನೋತ್ಸವ ಆಚರಿಸ್ಲಿ, ಹಾಗೆ ಒಂದು ಒಳ್ಳೆ ಕಲೆಕ್ಷನ್ ಮಾಡಲಿ ಅಂತ ನಮ್ಮೂರು ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ, ಹಾಗೆ ಹಿರಿಯೂರು ಶ್ರೀ ತಿರುಮಲೇಶ್ವರ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಇಟ್ಕೊಂಡು ರಂಜಿತಾ ಹೋಟೆಲಿಂದ ಇಲ್ಲಿ ನಮ್ಮೊಂದು ಗ್ರಾಮದಿಂದಲೂ ಕೂಡ ಸುಮಾರು ಬೈಕ್ಗಳು ಬೈಕ್ ರ್ಯಾಲಿ ಹೋಗುತ್ತೆ. ಹಾಗೆ ಅಲ್ಲಿ ಹಿರಿಯೂರು ರಂಜಿತಾ ಹೋಟೆಲಿಂದ ಕೂಡ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ ಸರ್. ಟ್ಯಾಕ್ಸಿವರೆಗೂ ಹಿರಿಯೂರು ನಗರದಲ್ಲೆಲ್ಲ ಬೈಕ್ ರ್ಯಾಲಿ ಮಾಡಿ ಟ್ಯಾಕ್ಸ್ ಹತ್ರ ಹೋಗೋ ಪ್ಲಾನಿಂಗ್ ಇದೆ ಸರ್. ನಾಳೆ ನೀವು ಫಿಲಮ್ ನೋಡ್ತಿದ್ದೀರಾ ಸರ್? ಎಲ್ಲರೂ ಊರಿಂದ ರ್ಯಾಲಿ ಎಲ್ಲ ಹೊಟ್ಟಿದ್ದಾರೆ. ನಾವು ಅವರಿಂದ ಹೋಗ್ಬೇಕು ಅಂತ, ನಮಗೂ ಅವ್ರ ಮೇಲೆ ಅಭಿಮಾನ ಆಯ್ತಲ್ಲ, ಹೋಗ್ಲೇಬೇಕು ನಾವು. ಫಿಲಮ್ ನೋಡಕ್ಕೆ ಎಷ್ಟು ಕಾಯ್ತಾ ಇದ್ದೀರಾ? ಫಿಲಮ್ ಟ್ರೇಲರ್ ಎಲ್ಲ ನೋಡಿದ್ರ, ಹಾಡುಗಳೆಲ್ಲ ಕೇಳಿದ್ರ? ಎಲ್ಲ ಇದುವರೆಗೂ ಕೇಳ್ಕೊಂಡಿದ್ವಿ, ಈಗ ಕಣ್ಣೆದುರಿಗೆ ನೋಡ್ಬೇಕು ಅನ್ನೋದು ಬಹಳ ಆಸೆ ಐತೆ ಸರ್. ಫುಲ್ ರಶ್ ಇರ್ತತೆ, ಮುಂದಿನ ಹೆಚ್ಚು ಕಮ್ಮಿ ನೋಡಬಹುದು ಅಂತ ನಮ್ಗೂ ಆಸಕ್ತಿ. ನೀವು ಕಾಯ್ತಾ ಇದ್ರ? ನಮ್ಮ ಹುಡುಗೆಲ್ಲ ಹೌದು ಸರ್, ನೋಡ್ತೀವಿ. ನಮ್ಮ ಹುಡುಗೆಲ್ಲ ನಾಳೆ ರೆಡಿ ಇದ್ದಾರೆ ಹೋಗಕ್ಕೆ. ಸುದೀಪ್ ಅವ್ರದ್ದು ಎಲ್ಲ ಫಿಲಮ್ ಫಸ್ಟ್ ಡೇ ನೋಡ್ತೀವಿ. ಹೌದು ಸರ್, ನೋಡೇ ನೋಡ್ತೀವಿ. ಆಮೇಲೆ ಇದನ್ನು ಕಟ್ತೀವಿ ನಾವು, ಅದೇ ಕಟ್ ಔಟ್ ಕಟ್ಟಿ ಎಲ್ಲ ಬಹಳ ವಿಜಮ್ ರೀತಿಯಿಂದ ಹಾಲು ಹಚ್ಚೋದು ಅದೆಲ್ಲ ಮಾಡಿದ್ದೀವಿ. ಭಾಳ ಹುಡುಗರು ತುಂಬ ಅಭಿಮಾನದಿಂದ ಕಾಯ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಬೈಕ್ ರ್ಯಾನಿನಾಗೆ ನಾವು ನಾಳೆ ಬೆಳಗ್ಗೆ 7 ಗಂಟೆಗೆ ಮನೆ ಬಿಡ್ತೀವಿ. ಮನೆ ಬಿಟ್ಟು ಅಲ್ಲಿ ಪೂಜೆ ಅದು ಇದು ಅಲ್ಲಿನ ಅಭಿಷೇಕ ಅದನ್ನೆಲ್ಲ ಇಟ್ಕೊಂಡಿದ್ದೀವಿ. ಅಲ್ಲಿ ಬೈಕಲ್ಲಿ ರ್ಯಾಲಿ ಹೋಗ್ಬಿಟ್ಟು ಪೂರ್ತಿ ಟೌನ್ ತುಂಬ ನಮ್ಮದೇ ದರ್ಬಾರ್ ಇರುತ್ತೆ, ಅದರ ಏನು ಅನುಮಾನನೇ ಇಲ್ಲ. ಇಡೀ ಊರಿಗೆ ಇಡೀ ಊರಿಗೂರೇ ಹೋಗುತ್ತೆ, ವಯಸ್ಸಾದರೂ ಬರ್ತಾರೆ, ಯುವಕರು ಬರ್ತಾರೆ, ಸಣ್ಣ ಪುಟ್ಟ ಮಕ್ಕಳು ಎಲ್ಲರೂ ಬರ್ತಾರೆ, ಅದ್ರಾಗೇನು ಅನುಮಾನನೇ ಇಲ್ಲ. ಪೂರ್ತಿ ಜೋರಾಗಿರುತ್ತೆ. ನಾಳೆ ಚಿತ್ರದಿನ ಮಾತ್ರ ಕೋಟಿ ಕೋಟಿ, ಅದು ಎಷ್ಟು ಸಂಪಾದನೆ ಮಾಡುತ್ತೆ ಅದು ಗೊತ್ತಿಲ್ಲ. ಜೈ ಕಿಚ್ಚ ಬಾಸ್. ನೀವು ಹೇಳಿ ಫಿಲಮ್ ಬಗ್ಗೆ. ನೀವು ಹಾಡ್ ಗಿಡ ಎಲ್ಲ ನೋಡಿದ್ರೆ ರಾರ ಕಾಮ ಸಾಂಗ್ ಸಖತ ಬಂದಿದೆ. ನಾಳೆ ಹಬ್ಬ ಅಂತಾನೆ ಮಾಡ್ತೀವಿ. ಡ್ಯಾನ್ಸ್ ಸುದೀಪ್ ಸರ್ ಹೊಸ ಡ್ಯಾನ್ಸ್ ಸಖತ್ತಾಗಿ ಮಾಡ್ತಾರೆ, ಬರಲ್ಲ ಅಂತ ಹೇಳ್ತಿದ್ದಾರೆ. ನಮಗಂತ ತುಂಬ ಇಷ್ಟ ಆಯ್ತು. ಹಬ್ಬ ಥರನೇ ಮಾಡ್ತೀವಿ, ನಾಳೆ ರ್ಯಾಲಿ ಐತೆ, ಪಾಲ್ಗೊಳ್ತೀವಿ. ಊರಿಗೆ ಕಿಚ್ಚ ಬಂದ್ರೆ ಏನ್ ಹೇಳ್ತೀರ? ಸರ್ ಬರ್ಲಿ ಅಂತ ಕಾತೋದನ್ನ ಕಾಯ್ತಿದ್ವಿ. ಒಂದ್ಸಲ ಬಂದಿದ್ರು, ಜನ ನಮ್ಮ ಕೈಲಿ ಅದನ್ನ ಮಾಡಕ್ ಆಗ್ಲಿಲ್ಲ, ಮಾತಾಡಕ್ಕೆ ಆಗ್ಲಿಲ್ಲ. ಅವರು ಏನು ಅದನ್ನ ನಿರೀಕ್ಷಣೆ ಆಗಿದೀವಿ, ಇನ್ನೊಂದ್ಸಲ ಬರ್ಲಿ ಅಂತ ಕಾಯ್ತಾ ಇದೀವಿ. ನೋಡ್ಬೇಕು ಅಂತಾನ ವಿಕ್ರಾಂತ್ ರೋಣ ಈ ತಿಂಗಳಿಗೆ ಕಾಯ್ತಾ ಇದೀವಿ ನಾವು. ನೋಡ್ಬೇಕು ಅಂತಾನ ನಾಳೆ ಬೆಳಗ್ಗೆ ಶೋಗೆ ನಾವು ರಾಜರಾಗಿರ್ತೀವಿ. ನೋಡ್ಬೇಕು ಊರೇ ಹೋಗ್ತೇವೆ, ಇಡೀ ಊರೇ ನಮ್ಮ ಜನಾಂಗ ಏನೈತೆ ಎಲ್ಲ ಇಡೀ ಊರೇನ ನೋಡ್ಬೇಕು ಅಂತ ಕಾತು ಅಂತ ಕಾಯ್ತಿದೆ ಸರ್. ಏನಕ್ಕೆ ಇಷ್ಟ ನಿಮ್ಗೆ ಅಷ್ಟೊಂದು ಸುದೀಪ್ ಅವರು? ಇಲ್ಲ, ಅವ್ರ ವಾಯ್ಸು, ಆ್ಯಕ್ಟಿಂಗು, ಅವ್ರ ವಾಯ್ಸು, ಅವ್ರ ಸ್ಟೈಲು, ಏನು ಸ್ಟೈಲು ತುಂಬ ಇಷ್ಟ ಸರ್. ನಮಗೆ ಭಾರಿ ಅಭಿಮಾನ ಸರ್. ಅಂದರೆ ಅವ್ರು ಮಾಡೋ ಒಂದು ಸಾಮಾಜಿಕ ಕೆಲಸಗಳಾಗಿರ್ಬೋದು, ಯಾರಿಗೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಇರಲಿ, ಇನ್ನು ಕೆಲವರು ಯಾರೇ ಕಷ್ಟ ಅಂತ ಹೇಳ್ಕೊಂಡು ಹೋಗಲಿ, ಅದೆಲ್ಲ ಈಗ ಎಲ್ಲರೂ ಕೇಳ್ತಾರೆ ಏನು ಇಷ್ಟಾಭಿಮಾನ ಏನು ಇಷ್ಟಾಭಿಮಾನ ಅಂತ. ಈಗ ಗೊತ್ತಿರೋ ಪ್ರಕಾರ ಇನ್ನೊಂದ್ರೆ ಜಲ ಮೂಲ ಹುಡ್ಕೋದಿಕ್ಕಾಗಲ್ವಲ್ಲ, ಅಭಿಮಾನಕ್ಕೂ ಮೂಲ ಇಲ್ಲ ಅಲ್ವಾ? ಅದೇ ರೀತಿ ಈಗ ಅಭಿಮಾನಕ್ಕೆ ಏನು ಯಾವುದೇ ಕಾರಣ ಇಲ್ಲ, ಅದೀಗೆ ಹುಟ್ಟಬೇಕು ಹಾಗೆ ಹುಟ್ಟಬೇಕು ಅಂತ ಏನಿಲ್ವಲ್ಲ. ಸೊ ಹಾಗಾಗಿ ನಮಗೆ ತುಂಬ ತುಂಬ ವರ್ಷಗಳಿಂದಲೂ ತುಂಬ ಅಭಿಮಾನ ಇಟ್ಕೊಂಡೆ ನಾವು ಬಂದಿದ್ದೀವಿ ಸುದೀಪ್ ಅಣ್ಣವ್ರಿಗೆ. ಅದರಲ್ಲೇನು ಬೇರೆ ಎರಡು ಮಾತಿಲ್ಲ, ನಾಳೆ ನಮ್ಮ ಇಡೀ ಗ್ರಾಮನೇ ಚಿತ್ರಮಂದಿರದತ್ತ ಹೋಗ್ತಾ ಇದೆ ಸರ್. ನಾಳೆ ಸಿನಿಮಾ ರಿಲೀಸ್ ಆಗ್ತಿರುವ ವಿಕ್ರಾಂತ್ ರೋಣ ಸಿನಿಮಾ ತಂಡಕ್ಕೆ ನಮ್ಮ ಒಂದು ಕಿಚ್ಚನ ಕೋಟೆ ಬಗ್ಗನಾಡು ಗ್ರಾಮದ ಎಲ್ಲ ಕಿಚ್ಚಾಭಿಮಾನಿ ಕಡೆಗಳಿಂದ ವಿಕ್ರಾಂತ್ ರೋಣ ಟೀಮ್ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಆದರೆ 1000 ಕೋಟಿ ಸಿನಿಮಾ ತಪ್ಪಿಸೇತಿ ಅಂತ ನಾವೆಲ್ಲರೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದೀವಿ. ಜೈ ಕಿಚ್ಚ ಬಾಸ್, ಆಲ್ ದ ಬೆಸ್ಟ್ ವಿಕ್ರಾಂತ್, ಆಲ್ ದ ಬೆಸ್ಟ್ ವಿಕ್ರಾಂತ್.